ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಸೊ ನಾವು ಪ್ರಬಂಧನಂದನ ಪಠ್ಯದ ಮೂರನೇ ಪ್ರಬಂಧ ನೆಗಡಿ ಪ್ರಬಂಧವನ್ನು ಅಧ್ಯಯನ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ. ಈ ನೆಗಡಿ ಪ್ರಬಂಧವನ್ನು ಬರೆದಂಥವರು ತುಮಕೂರು ಜಿಲ್ಲೆಯವರೇ ಆದಂತಹ ಟಿ ನಮ್ ಶ್ರೀಕಂಠಯ್ಯ ಅವರು, ತೀರ್ಥಪುರ ಶ್ರೀಕಂಠಯ್ಯ ಅವರು. ಅವರ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊಂಡು ಮುಂದಿನ ತರಗತಿಯಿಂದ ನೆಗಡಿ ಪ್ರಬಂಧವನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ತೀನಂ ಶ್ರೀಕಂಠಯ್ಯ ಅವರ ಪೂರ್ಣ ಹೆಸರು ತೀರ್ಥಪುರದ ನಂಜುಂಡಯ್ಯ ಶ್ರೀಕಂಠಯ್ಯ. ಇದು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲೇ ಇದೆ ತೀರ್ಥಪುರ ಅಂತ ಹೇಳಿ. ಇವರು 1906 ನವೆಂಬರ್ 26ರಂದು ಜನಿಸ್ತಾರೆ. ತೀರ್ಥಪುರದ ಶಾನುಭೋಗರಾಗಿರ್ತಾರೆ. ಈ ನಂಜುಂಡಯ್ಯನವರ ಕುಟುಂಬದವರು ಹಾಗಲ್ವಾಡಿ ಅಂತ ಏನಿದೆ ಗುಬ್ಬಿ ತಾಲೂಕು ಒಂದು ಸಂಸ್ಥಾನ, ಅದರ ದಿವಾನರಾಗಿದ್ದರಂತೆ. ಆ ದಿವಾನಗಿರಿ ಮುಗಿದ ನಂತರ, ಅಂದರೆ ಹಾಗಲ್ವಾಡಿ ಸಂಸ್ಥಾನ ಹೋದ ನಂತರ ಅವರು ತೀರ್ಥಪುರದಲ್ಲಿ ನೆಲೆಸಿದ್ರು ಅಂತ ಹೇಳಿ ಹೇಳ್ತಾರೆ. ಈ ತೀನಂ ಶ್ರೀಕಂಠಯ್ಯವರ ತಾಯಿಯವರು ಭಾಗೀರಥಮ್ಮವರು ಆರಂಭದ ದಿನಗಳಲ್ಲಿ ಅವರು ತಮ್ಮ ತಾಯಿಯನ್ನು ಕಳ್ಕೊಳ್ತಾರೆ. ಸೊ ಹಾಗಾಗಿ ಬಾಲ್ಯದಲ್ಲೇ ತಾಯಿಯನ್ನು ಕಳ್ಕೊಂಡ ಅವರು ಕಷ್ಟ ಕಾರ್ಪಣ್ಯಗಳಲ್ಲಿ ಒಂದಷ್ಟು ಒದ್ದಾಡಬೇಕಾದಂತಹ ಬರುತ್ತೆ. ಆದರೂ ಕೂಡ ಅವರು ತಮ್ಮ ಉತ್ಸಾಹವನ್ನು ಕಳೆದುಕೊಳ್ಳೋದಿಲ್ಲ. ಇವರೇ ತೀನಂ ಶ್ರೀಕಂಠಯ್ಯ ಅವರು. ತಮ್ಮ ವ್ಯಾಸಂಗವನ್ನು ಅವರು BA ಪ್ರಥಮ ಸ್ಥಾನ ಪಡೆಯೋದಕ್ಕೆ ಸ್ವರ್ಣ ಪದಕ, ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಪಡಿತಾರೆ. ಆನಂತರ ಅವರು ಆ ಕಾಲೇಜಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಎಂ ಹಿರಣ್ಣಯ್ಯ, BM ಶ್ರೀ, TS ವೆಂಕಣ್ಣಯ್ಯ ಇವರೆಲ್ಲ ಇರುವಂಥದ್ದನ್ನ ನೋಡ್ತೇವೆ. ಇವರು ಸಿವಿಲ್ ಸರ್ವಿಸ್ ಎಕ್ಸಾಮ್ಸಲ್ಲಿ ಉನ್ನತ ದರ್ಜೆಯಲ್ಲಿ ತೇರ್ಗಡೆ ಆದರೂ ಕೂಡ ಕಂದಾಯ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದ್ರು ಕೂಡ ಆ ಕೆಲಸ ಅವರಿಗೆ ರುಚಿಸದೆ ಮೈಸೂರಿನಲ್ಲಿ ಅಧ್ಯಾಪಕ ಹುದ್ದೆಗೆ ಬರ್ತಾರೆ. 1929ರಲ್ಲಿ ಇಂಗ್ಲೀಷ್ MA ಪದವಿಯನ್ನು ಪ್ರಥಮ ಸ್ಥಾನದಲ್ಲಿ ಪಡೀತಾರೆ. ಆನಂತರ ತಮ್ಮ ನೆಚ್ಚಿನ ಮಹಾರಾಜ ಕಾಲೇಜಿನಲ್ಲಿ ಅವರು ಉದ್ಯೋಗವನ್ನು ಗಳಿಸ್ತಾರೆ. 1931ರಲ್ಲಿ ಅವರು ಇನ್ನೊಂದು MA ಕನ್ನಡ MA ಪದವಿಯನ್ನು ಪಡೆದು ಅದರಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಗಳಿಸ್ತಾರೆ. ಏನೇ ಓದಲಿ ಪ್ರಥಮ ಸ್ಥಾನ ಅವ್ರಿಗೆ ಕಟ್ಟಿಟ್ಟ ಬುತ್ತಿ ಅನಿಸುತ್ತೆ. ಅಷ್ಟು ಬುದ್ಧಿವಂತರು ವಿದ್ಯಾವಂತರಾಗಿದ್ದರು ತೀನಂ ಶ್ರೀಕಂಠಯ್ಯ ಅವರು, ತುಮಕೂರು ಜಿಲ್ಲೆಯವರೇ. ಇವರು ಮೊದಲಿಗೆ ಮಹಾರಾಜ ಕಾಲೇಜಲ್ಲಿ ಕೆಲಸಕ್ಕೆ ಸೇರಿದ್ದು ನಿಮ್ಗೆ ಗೊತ್ತು. ಆನಂತರ 1943ನೇ ಇಸವಿಯಲ್ಲಿ ಉಪ ಪ್ರಾಧ್ಯಾಪಕರಾಗಿ ಬಡ್ತಿಯನ್ನು ಪಡೆದು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಏನು ಮೂರ್ತಿರಾವ್ ಪೂತಿ ನರಸಿಂಹಾಚಾರ್ಯ ಇವರ ಗೆಳೆತನ, ಮಾಸ್ತಿಯವರ ಸಂಪರ್ಕ ಇದೆಲ್ಲ ಸೇರಿ AR ಕೃಷ್ಣಶಾಸ್ತ್ರಿಯವರ ಜೊತೆ ಸೆಂಟ್ರಲ್ ಕಾಲೇಜಿನಲ್ಲಿ ಇವರು ಕೆಲಸವನ್ನು ಮಾಡ್ತಾರೆ. ಮುಂದೆ ಕರ್ನಾಟಕ ಧಾರವಾಡ ಯೂನಿವರ್ಸಿಟಿ ಅಂತ ಹೇಳಿದ್ವಲ್ಲ, ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಬೇಕಾದ್ರೆ ಪುಣೆಯ ಡೆಕ್ಕನ್ ಕಾಲೇಜಿನ ಭಾಷಾ ವಿಜ್ಞಾನ ಪೀಠದೊಂದಿಗೆ ಸಹ ಅವರ ಸಂಪರ್ಕ ಬೆಳೆಯಿತು. ಹಾಗಾಗಿ ಭಾಷಾ ವಿಜ್ಞಾನದಲ್ಲೂ ಕೂಡ ಅವರು ಕೆಲಸವನ್ನು ಮಾಡ್ತಾರೆ. ರಾಕ್ಫೆಲ್ಲರ್ ಅನ್ನೋ ಒಂದು ಪ್ರತಿಷ್ಠಾನದ ಗೌರವ ವೇತನದ ಮೂಲಕ ವಿದೇಶದಲ್ಲೂ ಕೂಡ ಅವರು ಅಧ್ಯಯನ ಮಾಡಿ ಬರ್ತಾರೆ. 1940ರಲ್ಲಿ ಭಾರತ ಸಂವಿಧಾನ ಪರಿಷತ್ತು ಅಧ್ಯಕ್ಷರು ಕರೆದಿದ್ದ ಭಾಷಾ ವಿಜ್ಞಾನಿಗಳ ಸಭೆಯ ಪ್ರತಿನಿಧಿಯಾಗಿ ಇವರು ಭಾರತ ದೇಶದ ಮುಖ್ಯಸ್ಥರಿಗೆ ಯಾವ ಹೆಸರನ್ನು ಸೂಚಿಸಬೇಕು ಅಂದಾಗ ಇವರು ಸೂಚಿಸಿದಂಥ ರಾಷ್ಟ್ರಪತಿ ಎಂಬ ಹೆಸರು ಅಂಗೀಕೃತವಾಗ್ತದೆ. 1957ರಲ್ಲಿ ಕುವೆಂಪುರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಆಗ್ತಾರೆ. ಆಗ ತೀನಂ ಶ್ರೀಕಂಠಯ್ಯವರು ಮಾನಸಗಂಗೋತ್ರಿಯಲ್ಲಿ, ಆಗ ತಾನೇ ಒಂದು ಕನ್ನಡ ಅಧ್ಯಯನ ಪೀಠ ಶುರುವಾಗಿರುತ್ತೆ, ಅದರ ಪ್ರಥಮ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ತೀನಂ ಶ್ರೀಕಂಠಯ್ಯವರು ಮೂರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ, ಒಂದು ಕಾವ್ಯಮೀಮಾಂಸೆ, ಇನ್ನೊಂದು ಭಾಷಾ ವಿಜ್ಞಾನ, ಇನ್ನೊಂದು ಗ್ರಂಥ ಸಂಪಾದನೆ. ಈ ಮೂರು ಕನ್ನಡಕ್ಕೆ ಒಂದು ಆಸ್ತಿ ರೀತಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಈ ಕಾವ್ಯಮೀಮಾಂಸೆ ಇದೆಯಲ್ಲ, ಕಾವ್ಯಮೀಮಾಂಸೆ ಅನ್ನೋ ಒಂದು ಭಾರತೀಯ ಕಾವ್ಯಮೀಮಾಂಸೆ ಅನ್ನೋ ಕೃತಿ ಇವರು ಬರೆದಂಥ ಕಾಲಕ್ಕೆ DL ಅವರೇ ಹೇಳೋ ಪ್ರಕಾರ, ನೋ ಇಂಡಿಯನ್ ಲ್ಯಾಂಗ್ವೇಜ್ ಹ್ಯಾಸ್ ಎ ಬುಕ್ ದಟ್ ಈವನ್ ಡಿಸ್ಟೆಂಟ್ಲಿ ಅಪ್ರೋಚ್ ಭಾರತೀಯ ಕಾವ್ಯಮಾಂಸೆ. ಅಷ್ಟರ ಮಟ್ಟಿಗೆ ಅವರು ಪರಿಪೂರ್ಣತೆಯನ್ನು ಪಡೆದು ಸಂಸ್ಕೃತದಲ್ಲಿ ಅಧ್ಯಯನವನ್ನು ಮಾಡಿ ಕನ್ನಡದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಹೊಂದುವಂತೆ ರೀತಿಯಲ್ಲಿ ಅವರು ಬರೆದಿರ್ತಾರೆ. ಸೊ ಇಂಗ್ಲೀಷಲ್ಲೂ ಕೂಡ ಆ ಕಾಲದಲ್ಲಿ ಇಂಥ ಕೃತಿ ಬಂದಿರಲಿಲ್ಲ ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಸೊ ಇದೇ ಕೃತಿಗೆ ಅವರು ತೀರ್ಕೊಂಡ ನಂತರ ಪಂಪ ಪ್ರಶಸ್ತಿ ಬರುವಂಥದ್ದನ್ನ ಕಾಣ್ತೀವಿ, ಭಾರತೀಯ ಕಾವ್ಯಮಾಂಸೆ ಕೃತಿಗೆ. ಆ ನಂತರ ಅವರ ಆಸಕ್ತಿಯ ಎರಡನೇ ಕ್ಷೇತ್ರ ಭಾಷಾ ವಿಜ್ಞಾನ. ಭಾಷಾ ವಿಜ್ಞಾನದಲ್ಲೂ ಕೂಡ ಅವರು ಹಲವಾರು ಕೆಲಸವನ್ನು ಮಾಡಿದ್ದಾರೆ. ಮೂರನೆಯದು, ಅವರು ಪ್ರಾಧ್ಯಾಪಕರಾಗಿ ಭಾಷಣಕಾರರಾಗಿ ಮಾಡಿದಂಥ ಕೆಲಸಗಳು, ಅದರಲ್ಲೂ ಗ್ರಂಥ ಸಂಪಾದನೆ, ಇದೆಲ್ಲ
ನೋಡ್ಬೋದು. ಛಂದಸ್ಸು, ಕಾವ್ಯಮೀಮಾಂಸೆ, ಭಾಷಾಶಾಸ್ತ್ರ ಈ ಮೂರನ್ನು ತೀನಂ ಶ್ರೀವರ ಬಾಯಿಯಲ್ಲೇ ಪಾಠ ಕೇಳಬೇಕು ಅಂತ ವಿದ್ಯಾರ್ಥಿಗಳು ಆಸೆ ಪಡುವಂಥ ಕಾಲ ಅಂದಿನ ಮೈಸೂರಿನ ಕಾಲೇಜಿನಲ್ಲಿ ಇತ್ತು. ಅವರ ವಿದ್ವತ್ತು ಅದ್ವಿತೀಯವಾಗಿತ್ತು. ಸೊ ಅವರು ಮೊದಲನೇ ಕವನ ಸಂಕಲನವನ್ನು 1932 ಪ್ರಕಟಿಸ್ತಾರೆ. ಇದನ್ನ ಕನ್ನಡದ ಮೊದಲ ಪ್ರೇಮಗೀತೆಗಳ ಸಂಕಲನ ಅಂತ ಕರೀತಾರೆ. ಒಲುಮೆ ತೀನಂ ಶ್ರೀಯವರ ಮೊದಲ ಕೃತಿ. ಇದು ಪಾಶ್ಚಾತ್ಯ ರಮ್ಯ ಸಂಪ್ರದಾಯದಿಂದ ಸಂಸ್ಕೃತ ಸಾಹಿತ್ಯದಿಂದ ಮುಕ್ತಗಳಿಂದ ಪ್ರಭಾವಿತರಾಗಿ, ಜೊತೆಗೆ ಬಿ.ಎಂ. ಶ್ರೀಯವರ ಇಂಗ್ಲೀಷ್ ಗೀತೆಗಳ ರಚನೆಯಿಂದ ಪ್ರಭಾವಿತರಾಗಿ ತಾರುಣ್ಯದಲ್ಲಿ ಬರೆದ ಕವಿತೆಗಳ ಸಂಗ್ರಹ ಒಲುಮೆಯಾಗಿದೆ. ಸೊ ತೀನಂಯರು, ಕೆ.ಎಸ್. ನರಸಿಂಹಸ್ವಾಮಿ ಆದಿಯಾಗಿ ಹಲವಾರು ಜನ ಕವಿಗಳಿಗೆ ಸ್ಫೂರ್ತಿಯ ಬಾಗಿಲನ್ನು ತೆರೆದ ಕವನ ಸಂಕಲನ ಇದು. ತೀನಂ ಶ್ರೀಕಂಠಯ್ಯ ಅವರು ನರಸಿಂಹಸ್ವಾಮಿಯವರಿಗೆ ಆಗಾಗ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರೋದನ್ನ ನಾವು ಸಾಹಿತ್ಯಿಕ ಇತಿಹಾಸದಲ್ಲಿ ಗಮನಿಸ್ತೇವೆ. ಸೊ ಅವರ ಪ್ರಬಂಧ ಸಂಕಲನ ಒಂದೇ ಒಂದು ತುಂಬ ತಡವಾಗಿ ಪ್ರಕಟ ಆಯಿತು 1962. ಸೊ ಆ ಪ್ರಬಂಧ ಸಂಕಲನದ ಹೆಸರು ನಂಟರು ಅಂತ ಹೇಳಿ. ಸೊ ಈ ಅವರು ತೀನಂ ಶ್ರೀಯವರು ಪ್ರಬಂಧ ಅಂದರೆ ಏನಂತಾರೆ, ಮಂದಶ್ರುತಿಯ ಭಾವಗೀತೆ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿಯಲ್ಲಿ ನಿಮಗೆ ಒಂದು ಏನು ಪ್ರಬಂಧ ಇಟ್ಟಿದ್ದಾರೆ ನೆಗಡಿ, ಆ ಅನುಭವ ನಿಮಗೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿನ ಪ್ರಬಂಧಗಳೆಲ್ಲ, ನಂಟರು ಸಂಕಲನದ ಪ್ರಬಂಧಗಳೆಲ್ಲ ಭಾವಗೀತೆಗಳಂತೆ ಮಿನುಗುವ ನುಡಿ ಚಿತ್ರಗಳಂತೆ ಇವೆ. 1970 ಪ್ರಕಟವಾದ ಬಿಡಿಮುತ್ತು, ಅವರ ಅಮರಶತಕ ಮತ್ತು ಇತರ ಕೆಲವು ಸಂಸ್ಕೃತ ಸುಭಾಷಿತ ಸಂಕಲನಗಳಿಂದ ಆರಿಸಿದ 205 ಮುಕ್ತಕಗಳು ಅಲ್ಲಿ ಕನ್ನಡ ಅನುವಾದದಲ್ಲಿ ಸಿಗ್ತಾ ಇದ್ದಾವೆ. ಈ ಸುಂದರ ಶುಭಾಷಿತಗಳು ಕನ್ನಡಕ್ಕೆ ತೀನಂ ಶ್ರೀಯವರ ಒಂದು ವಿಶೇಷ ಕೊಡುಗೆ ಅಂಥೇಳಿ ನಾವು ಹೇಳ್ಬೋದು. ಸೊ ಅವರ ಉಳಿದ ಕೃತಿಗಳು, ಅದರಲ್ಲೂ ರಾಕ್ಷಸನ ಮುದ್ರಿಕೆಯನ್ನು, ಮುದ್ರಾ ರಾಕ್ಷಸ ಅಂತೇಳಿ ಅದು ಇತ್ತು, ಅದನ್ನು ಕನ್ನಡಕ್ಕೆ ಅವರು ತರ್ಜುಮೆ ಮಾಡಿದ್ರು. ಇದಕ್ಕೆ ವೆಂಕಣ್ಣಯ್ಯವರು ಸಲಹೆಯನ್ನು ನೀಡಿದರು ಅಂತ ಹೇಳ್ತಾರೆ. ಆನಂತರ 1939 ಕನ್ನಡ ಮಾಧ್ಯಮ ವ್ಯಾಕರಣವನ್ನು ಅವರು ಪ್ರಕಟಿಸಿದ್ರು. ಈಗಲೂ ಪ್ರೌಢಶಾಲಾ ವಿದ್ಯಾರ್ಥಿಗಳು ಇದನ್ನು ಅಧ್ಯಯನ ಮಾಡೋದನ್ನ ನಾವು ಕಾಣ್ತೀವಿ. ಸೊ ಆಮೇಲೆ 1941 ಹೆಣ್ಣು ಮಕ್ಕಳ ಪದಗಳು, ಇದು ಜನಪದ ಗೀತೆಗಳ ಒಂದು ಭಂಡಾರ. ಸೊ ಆಗಿನ ಕಾಲದಲ್ಲಿ ಅವರು ಜನಪದ ಗೀತೆಗಳನ್ನ ಸಂಗ್ರಹಿಸಿರೋದನ್ನ ನಾವು ನೋಡ್ಬೋದು. ಗ್ರಂಥ ಸಂಪಾದನೆ ಕ್ಷೇತ್ರದಲ್ಲಿ ಇವರು ಮಾಡಿರುವ ಕೆಲಸಗಳು ಅಪಾರವಾಗಿದ್ದಾವೆ. ಹರಿಹರನ ನಂಬಿಯಣ್ಣ ನರಗಳೇ, ರನ್ನಕವಿಯ ಗದಾಯುದ್ಧ ಸಂಗ್ರಹ, ಪಂಪ, ಕಾವ್ಯ ಸಮೀಕ್ಷೆ, ಸಮಾಲೋಕನ, ಕಾವ್ಯಾನುಭವ, ಇದಿಷ್ಟು ಅವರ ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟ ಪ್ರಾಚೀನ ಸಾಹಿತ್ಯಕ್ಕೆ ಅಧ್ಯಯನ ಮಾಡಿ ಬರೆದಂಥ ವಿದ್ವತ್ ಕೃತಿಗಳು. ಆಯಿತಾ, ಇಂಗ್ಲೀಷ್ನಲ್ಲೂ ಕೂಡ ಅವರು ಒಂದು ಪೇಪರನ್ನು ಪ್ರಕಟ ಮಾಡಿದ್ದಾರೆ, ಇಮ್ಯಾಜಿನೇಷನ್ ಇನ್ ಇಂಡಿಯನ್ ಪೊಯಿಟಿಕ್ಸ್ ಅಂಡ್ ಅದರ್ ಲಿಟ್ರರಿ ಪೇಪರ್ಸ್ ಅಂತ ಒಂದು, ಇನ್ನೊಂದು ಆಫ್ರಿಕೇಟ್ಸ್ ಇನ್ ಕನ್ನಡ ಸ್ಪೀಚ್ ಆ್ಯಂಡ್ ಅದರ್ ಲಿಂಗ್ವಿಸ್ಟಿಕ್ ಪೇಪರ್ಸ್ ಅಂತ, ಎರಡು ಅವರು ಸತ್ತ ನಂತರ ಪ್ರಕಟ ಆಗಿರುವಂಥದ್ದು. ಸೊ ಅವರ ಕೊನೆ ದಿನಗಳ ಬಗ್ಗೆ ವಿಶಿಷ್ಟವಾಗಿ ಹೇಳಲೇಬೇಕು ತುಮಕೂರು ಜಿಲ್ಲೆಯವರು. ಇವರು ಅವರ ವಿದ್ವತ್ತು, ಪುರುಷತ್ವ ಎಲ್ಲರೂ ಹೇಳ್ತಾರೆ, ಇವರು ಇನ್ನೂ ಜಾಸ್ತಿ ಬರುವುದಾಗಿತ್ತು, ಅಷ್ಟೊಂದು ಸಮರ್ಥರಾಗಿದ್ದರು ಇವರು. ಆದರೆ ಅವರು ಬರೀ ಸಾರ್ವಜನಿಕ ಭಾಷಣ, ತರಗತಿಯಲ್ಲಿನ ಪಾಠ, ಅಭಿಪ್ರಾಯ, ಆಲೋಚನೆ, ಅಭಿವ್ಯಕ್ತಿ ಇವೆಲ್ಲ ಅದರಲ್ಲೇ ತೃಪ್ತಿ ಪಡ್ತಿದ್ರು ಅಂತೇಳಿ ಅವ್ರ ಮಗ ಟಿ.ಎಸ್. ನಾಗಭೂಷಣ ಅವರು ಭಾವಿಸ್ತಾರೆ. 1966 ಅವರು ಆಗಸ್ಟ್ ತಿಂಗಳಲ್ಲಿ ಶಿಕ್ಷಣ ಸಚಿವಾಲಯದ ವತಿಯಿಂದ ದೆಹಲಿಯಲ್ಲಿ ಒಂದು ತಂತ್ರಜ್ಞಾನ ಪರಿಭಾಷೆಯ ತಜ್ಞರುಗಳ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಆ ಸಂದರ್ಭದಲ್ಲಿ ಹಲವಾರು ಸ್ಥಳಗಳನ್ನು ಅವರು ಪ್ರವಾಸ ಮಾಡ್ತಾರೆ. ರಾಂಚಿಯಲ್ಲಿರುವ ಮಗಳ ಮನೆಗೆ ಹೋಗ್ತಾರೆ. ಅವ್ರ ಮಗ ಟಿ.ಎಸ್. ನಾಗಭೂಷಣ ಅವರು ಕೋಲ್ಕತ್ತಾದಲ್ಲಿರ್ತಾರೆ, ಅಲ್ಲಿಗೆ ಹೋಗ್ತಾರೆ. ಸೊ ತಮ್ಮ ಪತ್ನಿಗೆ ದೆಹಲಿ ಹತ್ರ ಹೋಗಿ ಅಲ್ಲಿಂದ ಆಗ್ರಾದ ತಾಜ್ಮಹಲನ್ನೆಲ್ಲ ತೋರಿಸ್ಕೊಂಡು ಬಂದು ತುಂಬ ಸಂತೋಷವನ್ನು ಪಡ್ತಾರೆ. ಹೀಗಿರಬೇಕಾದ್ರೆ ಅವತ್ತು ರಾತ್ರಿ ತಾಜ್ಮಹಲ್ ಎಲ್ಲ ನೋಡ್ಕೊಂಬಂದಾದಮೇಲೆ ಹೇಳ್ತಾರೆ ಮಗನಿಗೆ, ಮಧುಚಂದ್ರವೇನೋ ತುಂಬ ಚೆನ್ನಾಗಿ ನಡೀತು, ಕೇವಲ 40 ವರ್ಷ ತಡವಾಯಿತು ಅಷ್ಟೇ, 40 ವರ್ಷ ತಡವಾಗಿ ನಾನು ಇದನ್ನು ನೋಡಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಕಲ್ಕತ್ತಾಗೆ ಬಂದಾಗ ಮಗನೊಡನೆ ಅವರು ತಮಾಷೆಯನ್ನು ಈ ರೀತಿ ಮಾಡ್ತಾರೆ. ಆದರೆ ಅದೇ ಅವತ್ತೇ 7 ತಾರೀಕು ಬೆಳಗಿನ 8 ಗಂಟೆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಅವರಿಗೆ ಹೃದಯಾಘಾತ ಆಗುತ್ತೆ ಕೋಲ್ಕತ್ತಾದಲ್ಲಿ. ಆಗ ಅವರೆಲ್ಲರನ್ನು ಆಗಲೇಬೇಕಾದಂಥ ಸಂದರ್ಭ. ಇಂತಹ ಮಹಾನುಭಾವರನ್ನು ವಿಧಿ ಕೂಡ ಅಲೆಕ್ಸೋದಿಲ್ಲ, ದಿಗ್ಭೋ ವಿಧೆ ಅಂತ ಹೇಳಿ ಭಾಸಕವಿ ಉದ್ಗಾರ ತೆಗಿತಾರಂತೆ. ಇಂಥ ಸಂದರ್ಭವನ್ನು ಕಂಡೆ ಅಂತ ಹೇಳ್ಬೋದು. ಸೊ ಇಂಥ ಕನ್ನಡದ ಮಹಾನ್ ಹಿರಿಯರಿಗೆ ನಮ್ಮ ಭಕ್ತಿಯನ್ನು ನಮನವನ್ನು ಮಾಡಿ ಅವರ ನಂಟರು ಏನು ಪ್ರಬಂಧ ಸಂಕಲನ ಇದೆ ಅದರ ಬಗ್ಗೆ ಒಂದು ಕಿರು ಪರಿಚಯ, ಎಲ್ಲವನ್ನೂ ಹೇಳೋದಿಲ್ಲ, ಅದರ ಒಂದು ಹಾಸ್ಯಾತ್ಮಕವಾದಂತಹ ಪ್ರಬಂಧಗಳ ಸಣ್ಣ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಯಾಕಂದರೆ ಅವರು ನಮ್ಮ ತುಮಕೂರು ಜಿಲ್ಲೆಯವರೇ. ಆದ್ದರಿಂದ
ನಂಟರೋ ಗಂಟು ಕಳ್ಳರೋ ಎಂಬ ಅನುಮಾನದ ಸುತ್ತಲೇ ಸುಳಿದಾಡುವ ನಂಟರ ಪ್ರಬಂಧ. ತಾಯಿಗಿಂತ ನಂಟರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಆಪತ್ತಿಗಾದವನೇ ಆಪ್ತ ನಂಟ, ರಕ್ತ ಸಂಬಂಧಿಗಳನ್ನೆಲ್ಲ ನಂಟರೆಂದು ನಂಬಲಾಗದು ಎಂಬಂಥ ಜಾಗತಿಕ ಸತ್ಯಗಳನ್ನು ಜಾಹೀರುಗೊಳಿಸ್ತದೆ. ಮಾವ ಅಳಿಯರ ಮಧುರ ಬಾಂಧವ್ಯವನ್ನು ಬಿಚ್ಚಿಟ್ಟವರಿಗೆ ಅತ್ತೆ ಸೊಸೆಯರ ಪರಂಪರಾನುಗತವಾದ ಸರಸ ಸಂಬಂಧ ಹುಳಿ ಇಂಡುವ ಮನಸ್ಸಾಗಲಿಲ್ಲ. ಒಟ್ಟಿನಲ್ಲಿ ಈ ನಂಟತನದ ಅಂಟು ನಂಟು ಗುಟ್ಟು ಬಹಳ ರಟ್ಟಾಗಿದೆ ಈ ನಂಟರು ಪ್ರಬಂಧದಲ್ಲಿ. ಆನಂತರ ಅವರ ತಾರೆಗಳು ಮನೆಗಳು ಅನ್ನೋ ಒಂದು ಎರಡು ಪ್ರಬಂಧ ಅದೇ ಸಂಕಲನದಲ್ಲಿದ್ದಾವೆ. ಹುಣ್ಣಿಮೆ ಬೆಳದಿಂಗಳು ತಣ್ಣನೆಯ ಇರುಳಿನಲ್ಲಿ ಮನೆ ಮಾಳಿಗೆ ಮೇಲೆ ಅಂಗಾತ ಮಲಗಿ ನೀಲಾಕಾಶದಲ್ಲಿ ಬೆಳಗುವ ಚಂದ್ರ ಹೊಳೆಯುವ ಚುಕ್ಕಿಗಳ ಸಂಭ್ರಮವನ್ನು ಸವಿಯ ಸೌಭಾಗ್ಯವನ್ನು ಈ ತಾರೆಗಳು ಪ್ರಬಂಧ ಚಿತ್ರಿಸುತ್ತದೆ. ಕೋಮಲ ಲಲಿತಾಂಗಿಯನ ಚಂಚಲ ಮಿಂಚು ಬಂಗಾರ ಬಳ್ಳಿಯೆಂದೇ ಹೋಲಿಸಿ ನಲಿವ ಕವಿಗಳನ್ನು ದೂಷಿಸಿ ಆಕೆಯನ್ನು ಮಿನುಗುವ ನಕ್ಷತ್ರಕ್ಕೆ ಹೋಲಿಸಿರುವ ಏಕಮಾತ್ರ ಸಂಸ್ಕೃತ ಕವಿಗನನ್ನು ಹೊಗಳುವ ಬಗೆ ಚೇತೋಹಾರಿಯಾಗಿದೆ. ಇನ್ನು ಮನೆಗಳು, ಅವರು ಉದ್ಯೋಗಕ್ಕಾಗಿ ಅಲ್ಲಲ್ಲಿ ಓಡಾಡ್ತಾ ಇದ್ದರಿಂದ ಬಾಡಿಗೆ ಮನೆ ಮಾಡಬೇಕಾಗಿತ್ತು. ಆ ಬಾಡಿಗೆ ಮನೆಗೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಪ್ರಬಂಧವನ್ನು ಬರೆದಿದ್ದಾರೆ. ಅವ್ರು ಏನೇನೆಲ್ಲ ಅನುಭವಗಳಿತ್ತೋ ಅದೆಲ್ಲ ಹರಟೆಯಾಗಿ ಈ ಪ್ರಬಂಧದಲ್ಲಿ ಹರಿದಿದೆ. ಇನ್ನು ಕಾಸಲ ಸಂಘ ಅಂತ ಒಂದು ಪ್ರಸಿದ್ಧವಾದ ಪ್ರಬಂಧ. ಅವರು ಮೈಸೂರಲ್ಲಿ ಅಥವಾ ಸೆಂಟ್ರಲ್ ಕಾಲೇಜಿನಲ್ಲಿದ್ದಾಗ ಕನ್ನಡ ಮಾತ್ರ ಬಳಸಬೇಕು, ಇಂಗ್ಲೀಷ್ ಪದಗಳನ್ನು ಬಳಸಬಾರ್ದು ಅಂತ ಹೇಳಿ ಅವರು ಏನೊಂದು ನಿಯಮ ಮಾಡಿಕೊಂಡಿದ್ರು ಕಾಲೇಜಿನಲ್ಲಿ. ಅದೇನಾಯಿತು ಕೊನೆಗೆ, ಅದು ಯಾಕೆ ಹೋಯಿತು ಏನು ಅನ್ನೋದನ್ನ ಅವರು ತುಂಬ ರಮ್ಯವಾಗಿ ಎಲ್ಲರೂ ಇಷ್ಟಪಡೋ ರೀತಿಯಲ್ಲಿ ಅವರು ಸರಸ ಸಂಭಾಷಣೆ ಮಾಡೋ ರೀತಿಯಲ್ಲಿ ಅವರು ಮಾಡಿದ್ದಾರೆ, ಬರೆದಿದ್ದಾರೆ. ಕಾಸಿನ ಸಂಘ ಎಲ್ಲರೂ ಓದಬೇಕಾದಂಥ ಒಂದು ಪ್ರಬಂಧ ಅದು. ಇನ್ನು ನಮಗೆ ಮುಂದಿನ ತರಗತಿಯಲ್ಲಿ ಹೇಳುವಂಥ ನೆಗಡಿ ಅನ್ನೋ ಒಂದು ಪ್ರಬಂಧ ಇದೆಯಲ್ಲ, ಅದ್ರ ಬಗ್ಗೆ ಅವರು ತುಂಬ ತುಂಬ ಉತ್ತಮವಾಗಿ ನಿಮ್ಮ ಮುಂದಿನ ತರಗತಿಯಿಂದ ಅದು ಹೇಳ್ತೀನಿ. ಈ ನೆಗಡಿ ಉಂಟು ಮಾಡುವಂಥ ಬಾನಾಗಡಿ ಅಶಿಷ್ಟ ಸುದೀರ್ಘ ಶೀತ ಶಿನೋದೇ ಕೆಲಸ ಅಕ್ಷಿ ಲಕ್ಷ್ಮಿಯ ಕೃಪಾಕಟಾಕ್ಷ ಪಾತ್ರರು ಬಳಿ ಬಂದ ಆಪ್ತೆಷ್ಟರಷ್ಟೇ ಕುಶಾಲ ತೋಪ ಹಾರಿಸಿ ಪನ್ನೀರು ಸಿಂಪಡಿಸಿ ನೀಡುವ ಶೀತೋಪಚಾರ ಸೀನಾತಿಥ್ಯ ವೈಭವ ವೈಖರಂತೂ ವರ್ಣಮಯವಾಗಿದೆ. ನೆಗಡಿಯ ನೆವೋಡಿ ಗಂಡನಿಚ್ಚೆಯ ಮೊಸರನ್ನದ ಬದಲು ಆತವಲ್ಲದ ಹಾಲನ್ನವನ್ನು ಮೆಲ್ಲುವಂತೆ ಮಾಡುವ ಆಕೆಯ ಬಲವಂತದ ಬಲವೋ ಒಲವೋ ಹಾಗೆಯೋ ಯಾವುದಿದು ನೆಗಡಿ ಪೀಠದ ಸಂಕಟ ಕಿಡಿಗೇಡಿಗಳಿಗೆ ಚಿಲ್ಲಾಟವಾಗುವುದಂತೂ ಕ್ರೌರ್ಯದ ಪರಮಾವಧಿ. ಮತ್ತು ಕೊನೆಗೆ ಇದೊಂದು ಹೇಳಿ ಪ್ರಬಂಧದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ನಾನು ಇಂದಿನ ತರಗತಿಯನ್ನು ನಿಲ್ಲಿಸ್ತಾ ಇದ್ದೀನಿ. ತಿಗಣೆ ಬಗ್ಗೆ ಕೂಡ ಅವರು ಪ್ರಬಂಧವನ್ನು ಬರೆದಿದ್ದಾರೆ. ಹಗಲು ತರುಣಿ ಕಾಟ, ಇರುಳು ತಗುಣಿ ಕಾಟ, ತಗುಣಿ ಅಂದರೆ ತಿಗಣೆ. ಜನಪದ ಗಾದೆಯೊಂದನ್ನು ಈಗೊಂದಿಷ್ಟು ತಿರುಚಿ ತಗಾದೆ ತೆಗೆಯಬಹುದಲ್ವೇ? ಬೆರಳಂಚಿನಿಂದಲೇ ವಸಕ್ಕೆ ಹಾಕಬಹುದಾದ ಈ ಕೀಟ ತಿಗಣೆ ಸರ್ವಶಕ್ತ ಮಾನವ ಪ್ರಾಣಿಗೆ ಸಿಂಹ ಸದೃಶವಾಗಿ ಕಾಟ ಕೊಡುವುದೆಂದರೆ ವಿಧಿ ವಿಪರೀತವಲ್ಲದೆ ಮತ್ತೇನು? ತಗುಣಿ ತಗಣೆ ತಿಗುಣೆ ಈಗೊಂದು ಕರೆದರೂ ರಕ್ತ ಬೀಜಾಸುರದ ಸಂತತಿಯ ಈ ಕ್ರಿಮಿಯ ಕಡಿತ ರಕ್ತದ ಕುಡಿತ ನಂತರವೂ ಬಹುಕಾಲ ಉಳಿದುಕೊಳ್ಳುವ ಕೆರೆತ ಉರಿ ಬೊಬ್ಬೆ ಕಲೆಗಳಾವೂ ಕಡಿಮೆಯಾಗುವು ಬಡಪಟ್ಟಿಗೆ ಬಗ್ಗು ಬಡಿಯಲಾಗದ ಈ ತಿಗಣೆ ಓದಿ ಮುಗಿಸಿ ಬುಕ್ಕು ಪಕ್ಕಕ್ಕಿಟ್ಟು ಮಲಗಿದ ಮೇಲೂ ಎಲ್ಲೋ ಒಂದು ಕಡೆ ಕಡಿತದ ಅನುಭವ ನೀಡುತ್ತಲೇ ಇರುತ್ತದೆ. ನಿದ್ದೆ ಕರುಣಿಸಲೆಂದು ಇಡೀ ರಾತ್ರಿ ಕೈಲಾಸಮರಂತೆ ವರದಾತಗಣಿ ವರದನ ಜಪ ಮಾಡುವಂತಾಗುತ್ತದೆ. ಸೊ ಉಳಿದ ಹಾಗೆ ಈ ನಂಟರು ಪ್ರಬಂಧ ಸಂಕಲನದಲ್ಲಿರುವಂಥವೆಲ್ಲ ಗಂಭೀರ ಪ್ರಬಂಧಗಳೇ ಆಗಿದ್ದಾವೆ. ಇದಿಷ್ಟನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟು ಇವತ್ತಿನ ತರಗತಿಯನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ನಾನು ತಿನಂಶ್ರೀಯವರ ನೆಗಡಿ ಪ್ರಬಂಧದ ಒಂದು ಪರಿಚಯವನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸ್ತೀನಿ. ಇಷ್ಟು ತರಗತಿಯನ್ನು ಕೇಳಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ.